ಅಂತ ಕಷ್ಟ ನಾವೆಲ್ಲ ಮುಂದಾಗಬೇಕು ದಯವಿಟ್ಟು ಯುವಕರಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ನೀವು ಏನಿಲ್ಲ ಇಷ್ಟು ಉಮ್ಮತ್ತಿಂದ ಬಂದಿದ್ದೀರಿ ಇಷ್ಟು ಉತ್ಸಾಹದಿಂದ ಬಂದಿದ್ದೀರಿ ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇನ್ನೊಂದು ಗಮನಿಸಿಕೆರತಕ್ಕಂತ ಒಂದು ಮಾತು ಹೇಳ್ತೀನಿ ಅದು ಕೂಡ ವಾಸ್ತವಾಂಶ ಅದ ಯಾರು ಯುವಕರು ಬೇಜಾರ ಮಾಡ್ಕೋಬಾರ್ದು ನಾನು ಒಬ್ಬ ಯುವಕನಾಗಿ ಹೇಳ್ತೇನೆ ಹಳ್ಳಿಗಳಿಗೆ ಭೇಟಿ ಕೊಡತಕ್ಕಂತ ಕೆಲಸ ಪ್ರಾರಂಭ ಮಾಡಿದ್ದೇನೆ ರಾಮನಗರ ಕ್ಷೇತ್ರನೇ ಇರಬಹುದು ಮಾಗಡಿ ಕ್ಷೇತ್ರ ಇರಬಹುದು ಆ ಜಿಲ್ಲೆಯಲ್ಲಿ ಇವಾಗ ನಾನೇನು ನನ್ನ ಒಡನಾಟವನ್ನು ಇಟ್ಕೊಂಡಿದ್ದೇನೆ ಎಲ್ಲ ಒಂದು ಕಡೆ ದೊಡ್ಡವರ ಕಾಲದ ವಯಸ್ಸಿನ ಕುಮಾರಣ್ಣನ ಕಾಲದ ವಯಸ್ಸಿನ ನೋಡಿದಾಗ ಕುಮಾರಣ್ಣ ಏನು ಕಳೆದ 15-20-25 ವರ್ಷದಿಂದ ಸಕ್ರಿಯವಾಗಿ ರಾಜಕಾರಣದ ತೋರಿಸ್ಕೊಂಡಿದ್ದಾರೆ ಅವ್ರ ಜೊತೆ ಯಾವುದೇ ಅಪೇಕ್ಷೆ ಪಡೆದಿಲ್ಲ ಕುಮಾರಣ್ಣನ ಪರವಾಗಿ ದುಡಿಮೆ ಮಾಡ್ಕೊಂಡು ಬಂದಂತ ಜನ ಇವತ್ತಿಗೂ ಕೂಡ ಕುಮಾರಣ್ಣ ದೇವೇಗೌಡರು ಜನತಾ ದಳ ಆದ್ರೆ ಅಷ್ಟು ಅಭಿಮಾನ ಗೌರವ ಇಟ್ಕೊಂಡಿದ್ದಾರೆ ಎಲ್ಲ ಒಂದ್ ಕಡೆ ಒಂದಷ್ಟು ಸಂದರ್ಭದಲ್ಲಿ ನಾವು ಅವ್ರ ಕೈ ಸಿಕ್ಕೇ ಹೋದಾಗ ಮನಸ್ಸಿನಲ್ಲಿ ದುಃಖ ಪಡ್ಕೊಂಡಾರೆ ಏನು ಕುಮಾರಣ್ಣ ನಮ್ಮ ಕೈ ಸಿಕ್ಕಿಲ್ವಲ್ಲ ಈ ನಾನು ಪ್ರಾರಂಭ ಮಾಡಿದ್ದೆ ನನ್ನಲ್ಲೂ ದೋಷ ಇದೆ ನಾನು ಬಹುಶಃ 10 ವರ್ಷದಿಂದಲೇ ಸಿಗಲು ಶುರು ಆಗಬೇಕಾಗಿತ್ತು ಈಗ ಪ್ರಾರಂಭ ಮಾಡಿದ್ದೆ ನೋವು ಪಟ್ಕೊತಾರೆ ಆದ್ರೆ ಒಂದು ನಾನು ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥದ್ದೇನೆಂದ್ರೆ ನೋವು ಪಟ್ಕೊಂಡ್ರು ಕೂಡ ಯಾರು ಕೂಡ ಬೇರೆ ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗ್ತಕ್ಕಂಥವ್ರನ್ನ ಜನತಾ ದಳನ ಮನುಷ್ಯ ಒಪ್ಕೊಂಡಿದ್ದಾರೆ 15-20 ವರ್ಷದಿಂದ ನಾವು ಅವ್ರ ವಿಶ್ವಾಸ ತಗೊಂಡಿಲ್ಲ ಅಂದ್ರೆ ಮನಸ್ಸಿಗೆ ನೋವಾಗಿದೆ ಮನೆಗೆ ರಗ್ಗೋಚ್ಕೊಂಡು ಮಲ್ಕೋತಾರೆ ಆದ್ರೆ ನಮ್ಮ ವಿರುದ್ಧವಾಗಿ ನಮ್ಮ ವಿರೋಧಿಗಳ ಕೈ ಜೋಡಿಸಿ ಕೆಲಸ ಮಾಡಲಿಲ್ಲ ಅವರು ನಾನು ಇದನ್ನ ಬಹಳ ಹತ್ತದಿಂದ ನೋಡಿದ್ದೀನಿ ಇವತ್ತು ಯುವಕರ ಬಗ್ಗೆ ಮಾತಾಡ್ತೀನಿ ಬೆಲೆ ಮಾಡ್ಕೋಬೇಡಿ ನನ್ನ ಬಗ್ಗೆನೂ ಸೇರ್ಸ್ಕೊಂಡು ಹೇಳ್ತೀನಿ ನಾನು ನಾನೊಬ್ಬ ಯುವಕ ನನ್ನ ಬಗ್ಗೆನೂ ಸೇರ್ಸ್ಕೊಂಡು ಹೇಳ್ತೀನಿ ಅದಕ್ಕೆ ಕುಮಾರಣ್ಣ ಕಿವಿ ಮಾತೇಳಿ ರಾಜಕಾರಣ ಅಂದಮೇಲೆ ಈಗ ತುಮಕಿದ ತಕ್ಷಣ ಅಧಿಕಾರಕ್ಕೆ ಹೋಗ್ಬಿಡ್ಬೇಕು ಯಾವ್ದೋ ಒಂದು ಸ್ಥಾನ ತಗೊಂಡ್ಬಿಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಆವೇಶದಲ್ಲಿದ್ದೀವಿ ಆಕ್ಚುಲಿ ಯುವಕರು ತಪ್ಪು ತಿಳ್ಕೊಬೇಡಿ ಇವತ್ತು ಎಲ್ಲ ಒಂದ್ ಕಡೆ ಯುವಕರಲ್ಲಿ ಈ ತಕ್ಷಣ ನಮ್ಗೇನ ಆಗ್ಬಿಡ್ಬೇಕು ನಮ್ಮ ಸ್ಥಾನಮಾನ ಸಿಕ್ಬಿಡ್ಬೇಕು ನಮ್ಮನ್ನು ಗುರುತಿಸ್ಬೇಕು ಅಂತ ಮನಸ್ಥಿತಿ ನಮ್ಮೆಲ್ಲರಿಗೂ ಆಗ್ಬಿಟ್ಟಿದೆ ಒಂದ್ ರೀತಿ ಫಾಸ್ಟ್ ಆಗ್ಬಿಟ್ಟಿದೆ ಕಾಲ ಏನು ಅಣ್ಣ ಏನಂದ್ರೆ ಅಣ್ಣ ಫಾಸ್ಟ್ ಆಗ್ಬಿಟ್ಟಿದೆ ಕಾಲ ತಪ್ಪಿಳ್ಕೊಬೇಡಿ ಇವತ್ತು ಕುಮಾರಣ್ಣನ ಕಾಲದವರು ದೊಡ್ಡವ್ರ ಕಾಲದವ್ರು ತಾವೇನು ಹಲವಾರು ಜನ ಎತ್ಕೊತೀವಿ ನಾನು ಆಗ್ಲೇ ಹೇಳ್ದಂಗೆ ಕಷ್ಟನೋ ಸುಖನೋ ನನ್ನತ್ರನೂ ಅಷ್ಟೇ ಮುಂದಿನ ದಿನಗಳ ಯುವಕರು ಜಗಳ ಆಡ್ಬೇಕು ನೀವು ಏನೋ ನೀವು ಕೈ ಸಿಕ್ಕಿಲ್ಲ ಅಂತ ಕೇಳಬೇಕು ನಿಮ್ಗೆ ಅಧಿಕಾರ ಇದೆ ನಿಮ್ಗೆ ಅಧಿಕಾರ ಇದೆ ಇವತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು ಪಕ್ಷ ಇವತ್ತು ನಾನು ನಿರೀಕ್ಷೆ ಮಾಡಿಲ್ಲ ನಿಜಕ್ಕೂ ನನಗೆ ಎಲ್ಲೋ ಒಂದ್ ಕಡೆ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ